ಒಂದು ಅಪ್ಡೇಟ್ ಸಿಗ್ತಾ ಇದೆ. ವಿನಯ್ ಜಾಮೀನು ಅರ್ಜಿ ವಿಚಾರಣೆ ಮಂಗಳವಾರಕ್ಕೆ ಮುಂದೂಡಲಾಗಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದುವರಿತಾ ಇದೆ. ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ, ಸುದೀರ್ಘ ವಾದ ಮಂಡಿಸ್ತಾ ಇದ್ದಾರೆ. ಟ್ರಯಲ್ ಟೈಮ್ ಅಲ್ಲಿ ಏನೇನಾಗಬೇಕು, ಯಾವ ರೀತಿ ವಾದ ಮಂಡಿಸ್ಬೇಕು ಅದನ್ನ ಈಗಲೇ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೂನ್ 9ರಂದೇ ಸಿಸಿಟಿವಿ ದೃಶ್ಯವನ್ನ ವಶಕ್ಕೆ ಪಡೆದಿದ್ರು. ಕಾಮಾಕ್ಷಿಪಾಳ್ಯ ಠಾಣೆ PSI ಹೇಳಿಕೆಯನ್ನ ಉಲ್ಲೇಖಿಸಲಾಗ್ತಾ ಇದೆ. ಇನ್ಸ್ಪೆಕ್ಟರ್ ಹೇಳಿಕೆಯನ್ನ ಓದಿ ಹೇಳಿದ್ದಾರೆ ವಕೀಲರು. ಸಿಸಿಟಿವಿ ದೃಶ್ಯ ಜೂನ್ 9ರಂದೇ ಸಿಕ್ಕಿದ್ರು, ದಾಖಲೆಯನ್ನ ಸಲ್ಲಿಸೋದಕ್ಕೆ ಯಾಕೆ ತಡ ಮಾಡಿದ್ರು? ದೀಪಕ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ಮಂಗಳವಾರಕ್ಕೆ ಹೋಗಿದೆ. ಸದ್ಯ ದರ್ಶನ್ನ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ವಿನಯ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಲಾಗಿದೆ. ದೀಪಕ್ ಜಾಮೀನು ಅರ್ಜಿಯನ್ನ ಕೂಡ ಮಂಗಳವಾರಕ್ಕೆ ಮುಂದೂಡಲಾಗಿದೆ. ಸದ್ಯ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮಾತ್ರ ಮುಂದುವರಿತಾ ಇದೆ. ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ, ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೂನ್ 9ರಂದೇ ಸಿಸಿಟಿವಿ ದೃಶ್ಯವನ್ನ ವಶಕ್ಕೆ ಪಡ್ಕೊಂಡಿದ್ರು. ಕಾಮಾಕ್ಷಿಪಾಳ್ಯ ಠಾಣೆ PSI ಹೇಳಿಕೆಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ, ಅದನ್ನ ಓದ್ತಾ ಇದ್ದಾರೆ ಅವರು. ಸಿಸಿಟಿವಿ ದೃಶ್ಯ ಜೂನ್ 9ರಂದೇ ಸಿಕ್ಕಿದ್ರು ಕೂಡ ದಾಖಲೆ ಸಲ್ಲಿಸೋದಕ್ಕೆ ಯಾಕೆ ತಡ ಮಾಡಿದ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೂನ್ 9ರಂದೇ ನೀವು ಆ ಜಾಗವನ್ನ, ಘಟನೆಯ ಸ್ಥಳವನ್ನ ವಶಕ್ಕೆ ಪಡೆದ ನಂತರ ಮಹಜರ್ ಪ್ರಕ್ರಿಯೆನ ಯಾಕೆ ಜೂನ್ 12 ತನಕ ವೈಟ್ ಮಾಡಿದ್ರಿ? ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕ್ತಾ ಇದ್ದಾರೆ ಸಿ ವಿ ನಾಗೇಶ್. ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಈಗ ಸಾಕಷ್ಟು ವಿಚಾರಗಳನ್ನ ಅವರು ಕೂಡ ಕೋರ್ಟ್ ಮುಂದೆ ತಂದಿಟ್ಟಿದ್ದಾರೆ. ಸಿ ವಿ ನಾಗೇಶ್ ಅವರು ಕೂಡ ಹೌದು, ದರ್ಶನ್ ಪರ ವಕೀಲರು, ದರ್ಶನ್ ಪರವಾಗಿ ವಾದ ಮಾಡಬೇಕಾಗತ್ತೆ, ಪೊಲೀಸರ ನಡೆಯನ್ನ ಪ್ರಶ್ನೆ ಮಾಡಲೇಬೇಕಾಗತ್ತೆ ಆ ಸಂದರ್ಭದಲ್ಲಿ, ವಾದ ಮಾಡುವಂತ ಸಂದರ್ಭದಲ್ಲಿ. ಸದ್ಯ ಈಗ ಅವರು FIR ಅನ್ನೋದಕ್ಕಿಂತ ಚಾರ್ಜ್ ಶೀಟ್ ನಲ್ಲಿ ಏನೇನೆಲ್ಲ ಉಲ್ಲೇಖಿಸಿದಾರಲ್ಲ, ಅದ್ರಲ್ಲಿ ಸಾಕ್ಷಿಗಳು ಉಲ್ಲೇಖ ಮಾಡಿದಾರಲ್ಲ, ಸಾಕ್ಷಿಗಳು ಸೃಷ್ಟಿ ಮಾಡಿರುವಂತ ಸಾಕ್ಷಿಗಳು ಅಂತ ಅವ್ರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೊತೆಗೆ ಈಗ ವಿನಯ್ ಮತ್ತೆ ದೀಪಕ್ನ ಜಾಮೀನು ಅರ್ಜಿ ಕೂಡ ವಿಚಾರಣೆ ಕೂಡ ಮುಂದಕ್ಕೆ ಹೋಗಿದೆ. ಒಟ್ಟಾರೆಯಾಗಿ ಈ ಪ್ರಕರಣದ ಅಥವಾ ಇವತ್ತಿನ ವಿಚಾರಣೆಯ ಬಗ್ಗೆ ಕಂಪ್ಲೀಟ್ ಆಗಿ ಹೇಳೋದಾದ್ರೆ ವೀರೇಶ್. ಖಂಡಿತ, ಈಗಾಗಲೇ ಏನು ರೇಣುಕಾ ಸ್ವಾಮಿ ಕೊಲೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರುವಂತ ದಾಖಲೆಗಳನ್ನು ಇವರು ಪೊಲೀಸರು ಎಲ್ಲ ಒಂದ್ ಕಡೆ ಸೃಷ್ಟಿ ಮಾಡಿರುವಂತದ್ದು, ಮತ್ತು ಇಲ್ಲಿ ಪ್ರಮುಖವಾಗಿ ಯಾಕಂದ್ರೆ 8ನೇ ತಾರೀಕು ಆತನ ಕೊಲೆ ಆಗುತ್ತೆ, ಅದಾದ ಬಳಿಕ 9ನೇ ತಾರೀಕಿಗೆ DVI ಅಂದ್ರೆ ಪಟ್ಟಣಗಿರಿ ಶೆಟ್ಟಿಗೆ ಅಲ್ಲಿರುವಂತ PSI ಒಂದು ವಿನಯ್ ಅನ್ನೋರ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ಕೂಡ ಮಾಹಿತಿ ರವಾನೆ ಆಗ್ತಿದ್ದಂತೆ. ಅಲ್ಲಿ ಪಟ್ಟಣಗಿರಿ ಶೆಟ್ಟಿಗೆ ಹೋಗಿ 8ನೇ ತಾರೀಕಿಗೆ ಆತನ ಕೊಲೆ ಆದ್ರೆ 9ನೇ ತಾರೀಕಿಗೆ ಅಲ್ಲಿರುವಂತ CCTV DVI ಅನ್ನು ಕೂಡ ತೆಗೆದುಕೊಂಡು ಬರ್ತಾರೆ. ಅದಾದ ಬಳಿಕ ಏನು ಆರೋಪಿಯನ್ನು ಕೂಡ ಹೇಳಿಕೆ ಪಡಿತಾರೆ, 164 ಸ್ಟೇಟ್ಮೆಂಟ್ ಅಲ್ಲಿ ಹೇಳಿಕೆ ಪಡೆದು ಆತನ ವಿಚಾರಣೆಯನ್ನು ಮಾಡಿ ಅದಾದ ಬಳಿಕ ಏನೋ ರಾತ್ರೋರಾತ್ರಿ ಹೋಗಿ ಅಲ್ಲಿ ಒಂದು ವಿದ್ಯುತ್ ಲೈಟ್ ಮೂಲಕ ಪಂಚನಾಮೆ ಮಾಡ್ತಾರೆ. ಇದು ಎಲ್ಲ ಒಂದು ಕಡೆ ಅಲ್ಲಿರುವಂತ ಸಾಕ್ಷಿಗಳನ್ನು ಮಾತ್ರ ಅವರು ಪರಿಗಣಿಸ್ತಾರೆ. ಅದಾದ ಬಳಿಕ ಅಲ್ಲಿ ಸ್ಟೇಟ್ಮೆಂಟ್ ಅಂದ್ರೆ ಹೆಡ್ಡಿನಲ್ಲಿ ಇದ್ದಂತಹ ಸೆಕ್ಯೂರಿಟಿಯ ಒಂದು ಹೇಳಿಕೆ ಆತ ಹಿಂದಿಯಲ್ಲಿ ಹೇಳ್ತಾರೆ, ಅದನ್ನು ಕನ್ವರ್ಟ್ ಮಾಡಿಕೊಂಡು ಅದನ್ನ ದಾಖಲೆ ಮಾಡಿಕೊಂಡು ಸಾಕ್ಷಿಗಳನ್ನು ಕೂಡ ಪರಿಗಣಿಸ್ತಾರೆ. ಇದಾದ ಬಳಿಕ ಏನು PSI ವಿನಯನು ಕೂಡ ಆತನ ಹೇಳಿಕೆಯನ್ನು ಕೂಡ ಏನು ಒಂದು ಚಾರ್ಜ್ ಶೀಟ್ ನಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ 12ನೇ ತಾರೀಕು CCTV ಸೆರೆಯಾಗಿರುವಂತಹ ದೃಶ್ಯಗಳನ್ನು ಪಡೆದಿದ್ದಾರೆ ಅಂದ್ರೆ ಇದು ಎಲ್ಲ ಒಂದ್ ಕಡೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಪ್ರಭಾವಿ ಒಬ್ಬ ನಟ ಹಿನ್ನೆಲೆಯಲ್ಲಿ ಆತನಿಗೆ ಒಂದು ಈ ರೀತಿ ಸಿಕ್ಕಿ ಹಾಕಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಏನಾದ್ರೂ ಆಯ್ತಾ ಅಥವಾ ಏನಾದ್ರೂ ತನಿಖಾ ಹಂತವನ್ನೇ ಬೇರೆ ಕಡೆ ದಾರಿ ತೆಗೆದುಕೊಂಡು ಹೋದ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ಸಿ ವಿ ನಾಗೇಶ್ ಅವರು ಕೂಡ ವಾದ ಮಾಡಿರುವಂತದ್ದು, ಮತ್ತು ಈಗಾಗಲೇ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅನ್ನು ಕೂಡ ಕರೆಸಿರುವಂತದ್ದು, ಅಲ್ಲಿ ಪ್ರಮುಖವಾಗಿ FSL ಆಗಿರ್ಬೋದು, ಸುಕೋ ಟೀಮ್ ಆಗಿರ್ಬೋದು, ಎಲ್ಲವನ್ನು ಕರೆಸಿಕೊಂಡು ಅವರಿಗೆ ಬೇಕಾದಂತೆ ಒಂದು ತನಿಖೆಯನ್ನು ಮಾಡಿದ್ದಾರೆ. ಹೊರತುಪಡಿಸಿ ಅಲ್ಲಿ ಸರಿಯಾಗಿ ಯಾವುದೇ ತನಿಖೆ ಆಗಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಈಗಾಗಲೇ 122 ಬಾರಿ ಕರೆ ಮಾಡಿ ಮಾತನಾಡಿರುವಂತ PSI ಜೊತೆ ಆತನ ಆರೋಪಿಯನ್ನು ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರುವಂತದ್ದು, ಆತ ಏನೆಲ್ಲ ಮಾತನಾಡಿದ, ಕೊಲೆ ನಡೆದ ಮರುದಿನ ಆತ ಜೊತೆ ಮಾತುಕತೆ ಆಗಿರುವಂತದ್ದು, ಅವೆಲ್ಲ ಏನಾಗಿದೆ ಮತ್ತು ತನಿಖಾ ರಿಪೋರ್ಟ್ ಅನ್ನು ಸರಿಯಾಗಿ ಆಗಿಲ್ಲ ಅನ್ನೋ ಒಂದು ಮಾತನ್ನು ಈಗಾಗಲೇ ಸಿ ವಿ ನಾಗೇಶ್ ಅವರು ವಾದ ಮಾಡಿರುವಂತದ್ದು. ಇದಕ್ಕಾಗಲೇ ಏನು ಇವರು ವಾದ ಆದ ಬಳಿಕ ಏನು SPP ಪ್ರದೀಪ್ ಅವರಿಗೆ ಅವಕಾಶ ಕೊಡುತ್ತೆ, ಮುಂದಿನ ಒಂದು ವಾದ ಪ್ರತಿವಾದ ಏನು ಆಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ವೀರೇಶ್. SPP ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇರೋದು. ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. Oh, 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 oh